ಕೇಳ್ತಿದ್ದೀರ ಸುವರ್ಣ. ತಗೊಳ್ಳಿ ಲೆಟ್ರು, ಅಂಕಲ್ ಕೊಟ್ರು. ಮಂದ, ಯಾರ ಇದು ಅಂಕಲ್ ಲೆಟ್ರ್ ಕೊಟ್ಟಿರೋದು? ಓದಿದ್ರೆ ತಾನೇ ಗೊತ್ತಾಗೋದು. ಪ್ರೀತಿಯ ಮಂದ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೀನು ಒಪ್ಪಿದ್ರೆ ಮದ್ವೆನೂ ಆಗ್ತೀನಿ, ಆದ್ರೆ ಈ ವಟಾರದಲ್ಲಿ ಇರೋದ್ ಬೇಡ. ಎಲ್ಲಾದ್ರೂ ದೂರ ಓಡೋಕ್ ಬಿಡೋಣ, ನಿರ್ಧಾರ ಮಾಡು. ಇಂತೇ ನಿನ್ನ ಅಮರ ಪ್ರೇಮಿ ಚೌಡೇಶ್ವರಿ. ಮಂದ, ಯಾರ ಇದು ಅನಾಮಿಕ ಅಂಕಲ್ ಪ್ರೇಮಿ? ವಟಾರ ಬಿಟ್ಟು ಓಡೋಗೋಣ ಅಂತ ಬರ್ದಿದಾರೆ ಅಂದ್ಮೇಲೆ ನೀನ್ ತರ ಇರ್ಬೇಕು. ಮಂದ, ಹಿಂಗೆಲ್ಲದಕ್ಕೂ ಅವ್ರ ಮೇಲೆ ಅನುಮಾನ ಪಡೋದನ್ನ ಬಿಟ್ಬಿಡು. ಅವ್ರು ಯಾಕೆ ಹಿಂಗ್ ಲೆಟರ್ ಕಳಿಸ್ತಾರ? ಬೇಕಂದಿದ್ರೆ ಡೈರೆಕ್ಟ್ ಆಗಿ ಬಂದು ಹೇಳಿರೋರು. ಅವರೆಲ್ಲ ಅಂದ್ರೆ ಮುಕುಂದ ಇರ್ಬೇಕು. ನಮ್ ಕುಟ್ಟಾಣಿಗೆ ಇಷ್ಟ ನೀಟಾಗಿ ಲೆಟರ್ ಎಲ್ಲ ಬರೆಯಕ್ ಬರೋದಿಲ್ ಬಿಡು. ಅಷ್ಟಕ್ಕೂ ಅವ ಯಾಕೆ ವಟಾರ ಬಿಟ್ಟು ಹೋಗೋಣ ಅಂತಾನೆ ಹೇಳ? ಇವತ್ತಲ್ಲ ನಾಳೆ ವಟಾರ ಅವಂದ ಅಲ್ಲನ? ವಟಾರ ಅವಂದಿರ್ಬೋದು, ಆದ್ರೆ ವಟಾರದಲ್ಲೇ ಇದ್ರೆ ವಟಾರದವ್ರೆಲ್ಲ ತೊಂದ್ರೆ ಕೊಡ್ತಾರೆ ಅಂತ ಈ ರೀತಿ ಪತ್ರ ಬರ್ದಿರ್ಬೇಕು. ಹಂಗೆಲ್ಲ ಏನು ಇಲ್ಲ, ಅವರಿಬ್ರು ಲೆಟರ್ ಬರೆಯಕ್ ಚಾನ್ಸ್ ಇಲ್ಲ. ಅವರಿಬ್ರು ಅಲ್ಲ ಅಂದ್ರೆ ಉಳಿದಿರೋದು ನಿಮ್ ಯಜಮಾನ್ರು. ಅವ್ರು ಬರೆಯಕ್ ಚಾನ್ಸ್ ಇಲ್ಲ ಅಂದೆ, ಉಳಿದಿರೋದು ಎಂ ಪಿ ಅವರು, ಅವರೇ ಬರ್ದಿರ್ಬೇಕು. ನಿಂದೊಳ್ಳೆ ಕತೆ ಆತಲ್ಲ, ಎಂ ಪಿ ಅವರು ವಟಾರದ ಅಧಿಪತಿ, ಅವ್ರ್ಯಾಕ್ ವಟಾರ ಬಿಟ್ಟು ಹೋಗೋಣ ಅಂತಾರ ಹೇಳ? ಮದ್ವಿ ಮಾಡ್ಕೊಂಡು ವಂಶಾನ ವಟಾರದಾಗ ಬೆಳೆಸ್ಬೇಕು ಅಂತಿರೋರು, ಅವ್ರು ಹಿಂಗೆಲ್ಲ ಲೆಟರ್ ಬರೆಯಕ್ ಸಾಧ್ಯನೇ ಇಲ್ಲ. ಯಾರೋ ನಿನ್ಗ ಆಟಾಡ್ಸೋ ಸಲುವಾಗಿ ಹಿಂಗ್ ಮಾಡ್ತಿರ್ಬೋದು. ಅದಕ್ಕೆ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಂಡಿ? ನಡಿ ಹೋಗೋಣ. ಇಲ್ಲ ವೈಷ್ಣವಿ, ಈ ಪತ್ರ ಯಾರು ಬರ್ದಿದ್ದಾರೆ ಅಂತ ಗೊತ್ತಾಗೋರ್ಗು ನಂಗೆ ಸಮಾಧಾನ ಇಲ್ಲ. ಅದಕ್ಕೀಗ ಏನ್ ಮಾಡ್ತಿ? ಈಗ್ಲೇ ವಟಾರದಲ್ಲಿ ಪಂಚರಂಗಿ ಮೀಟಿಂಗ್ ಅರೇಂಜ್ ಮಾಡಿ ಪಂಚ್ ಹೊಡೆದು ಬಾಯ್ ಬಿಡಿಸ್ತೀನಿ. ಓ ಬಿರ್ಸದಿ, ಎಂತದ ಇದು? ನಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿ ನೀನ್ ಒಳ್ಳೆ ಶೋರೂಮ್ ಬೊಂಬೆಯ ನಮ್ಮನೆ ನಿಂತಿದ್ಯಾ? ಎಂತದ ಸಂಗತಿ? ಈಗಲ್ಲ ಓದಿ, ಅವ್ರದ್ದು ಬೊಂಬೆ ನಮ್ಮನ್ನೆಲ್ಲ ನಾ ಬೊಂಬೆ, ಅದು ಚಂದನದ ಬೊಂಬೆ. ರೀ ರಂಗಿಲ, ಸ್ವಲ್ಪ ಸುಮ್ನಿರ್ರಿ, ಮದ್ಲಾಕಿ ಸಿಟ್ನಾಗದಾಳ ಕಿಣಿ. ನೀ ಸಿಟ್ ಮಾಡ್ಕೊಂಡಿಯ, ಅದ ಕಾರಣ ಯಾರು ಅಂತ ಹೇಳ? ನಾ ಅವನು ವಿಚಾರಿಸ್ಕೊಂತಾನೆ. ತಗೊಳ್ಳಿ. ಪ್ರೀತಿಯ ಮಂದ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೀನು ಒಪ್ಪಿದ್ರೆ ಮದುವೆನೇ ಆಗ್ತೀನಿ, ಆದ್ರೆ ಈ ವಟಾರದಲ್ಲಿರೋದು ಬೇಡ. ಎಲ್ಲಾದ್ರೂ ದೂರ ಓಡೋಕೊಳ್ಳೋಣ, ನಿರ್ಧಾರ ಮಾಡು. ಇಂತಿ ನಿನ್ನ ಅಮರ ಪ್ರೇಮಿ. ಯಾವ ಹುಟ್ಟಾಣ ಬಂದ ಈ ಪತ್ರ ಬರೆದವನು? ಈ ಅಯೋಗ್ಯನ ಪ್ರೀತಿ ಮಾಡೋಕೆ ನೀನು ನನ್ನ ವಟಾರ ಬಿಟ್ಟು ಹೋಗ್ಬೇಕೆ? ಅವನ್ಯಾರು ಅಂತ ಹೇಳು, ನನ್ನ ಕೈಗೆ ಸಿಕ್ಕದೆ ಕೈ ಕಾಲು ಮಾಡ್ಬಿಡ್ತೀನಿ. ಎಂ ಪಿ ಅವ್ರ, ಜಾಸ್ತಿ ಸಿಟ್ಟು ಮಾಡ್ಕೋಬೇಡ್ರಿ, ಆಮೇಲೆ ನಿಮ್ಗೆ ಅದು ಬಂದ್ಬಿಡ್ತತಿ. ಏನೋದು ಅದೇ ರೀ, ನಮಗ್ ಯಾರಿಗೂ ಇಲ್ಲಲ್ಲ. ನಿಮ್ಗೆ ಅದೇ ರೀ ಪಾ, ನಿಮಗ್ ಬರ್ತೈತೆ ಅಂತ ಹೇಳಿದ್ನಲ್ಲ. ಗಜಿನಿ, ಬಿಪಿ ಬಂದಿರೋದು ಅವ್ರಿಗಲ್ಲ ನನಗೆ. ನನ್ನ ಕುಳ್ಳಿಗೆ ಲವ್ ಲೆಟರ್ ಬರ್ದಿರೋರು ಯಾರಂತೇಳಿ ನಾನ್ ತಲೆ ಕೆರೆಸ್ಕೊಂಡಿರುವಾಗ ಆ ಡಬ್ಬೆ ನಮ್ಮನೆ ಮಾತಾಡ್ತೀರ? ಓ ಮಾರಿ ಮರಿಪಂದೆ ಉಂತುಲೇ, ಓಯ್ ನೀನೆಂತದಕ್ಕ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತೀಯ? ಯಾರೋ ಸುಮ್ಮನೆ ಬರ್ದಿರ್ಬೇಕು ಬಿಡ. ನಾನೀಗ ಅವಾಗ ಹೇಳಿದ್ನೆ, ಆದ್ರೆ ನನ್ ಮಾತ ಕೇಳವಲ್ಲು. ನೋಡಿ, ನಿಮ್ ಮೂವರಲ್ಲೇ ಯಾರೋ ಈ ಪತ್ರನ ಬರ್ದಿದ್ದೀರಾ, ಮರ್ಯಾದೆಯಾಗಿ ಒಪ್ಕೊಳ್ಳಿ. ಯಾರ ಈ ಪತ್ರ ಬರ್ದಿದ್ದು? ಏನ್ ಕಿನ್ನ ಹಿಂಗ್ ಹೇಳ್ದಿ, ನಾನ್ ನಿನ್ ಪ್ರೀತಿಸ್ತೇನೆ ಅಂತ ಹೇಳಿ ಸೀದಾ ಸೀದಾ ಹೇಳ್ತೇನೆ, ಅದಕ್ಕೆ ಯಾಕೆ ಪತ್ರ ಬರೀವಾಗೆ? ಈ ರೀತಿ ಎಲ್ಲ ಮಾತಾಡಿದ್ರೆ ನಾನ್ ನಂಬೋದಿಲ್ಲ. ಈ ರೀತಿ ಲೆಟರ್ ಬರ್ದು ನನ್ನ ಹೆದರ್ಸಿ ಪ್ರೀತಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಇನ್ನಿ ನಾ ಪತ್ರ ಬರ್ದಿಲ್ಲ ಅಂತ ಯಾವ ದೇವ್ರ ಮೇಲೆ ಬೇಕಾದ್ರು ಬ್ರಹ್ಮಾಂಡ ಮಾಡಿ ಹೇಳ್ತಾನೆ. ಹಾಗಾದ್ರೆ ಈ ಲೆಟರ್ ಬರ್ದಿರೋದು ಎಂ ಪಿ ಅವರೇ. ಪತ್ರ ಬರಿಬೇಕಾದ ವಯಸ್ಸಲ್ಲಿ ಸೈಟ್ ಮಾತ್ರ ಇಟ್ಕೊಂಡು ಓಡಾಡ್ದವನು ಅಂತ ಅದ್ರಲ್ಲಿ ಈ ವಯಸ್ಸಲ್ಲಿ ಪತ್ರ ಬರಿತೀನಿ? ಅಷ್ಟಕ್ಕೂ ಪತ್ರ ಬರೆದು ನೀನು ಒಪ್ಪೋ ಅಂತ ಪ್ರಮೇಯ ಏನಿದೆ? ಯಾಕೆ ಬರ್ದಿರ್ಬಾರ್ದು? ವಯಸ್ಸಲ್ಲಿ ಉಳಿಸ್ಕೊಂಡಿರೋ ಆಸೆನ ಈ ತೀರಿಸ್ಕೋಬಹುದು ಅಂತ ಈ ರೀತಿ ಮಾಡಿರ್ಬೋದಲ್ಲ. ಓ ಪಾಂತೆ, ನಿನಗೆಂತ ಮಂಡೆ ಸಮ ಇಲ್ವನ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಶ್ರೀರಾಮಚಂದ್ರ ಎಂತಾದ್ರೂ ಹುಟ್ಟಿ ಬಂದ್ರೆ ಇವರನ್ನು ಕರೆಸಿ ಸನ್ಮಾನ ಮಾಡಿಸ್ತಾರೆ ಅಂತ ವ್ಯಕ್ತಿ ಇವರು. ಹಾಗಾದ್ರೆ ಈ ಪತ್ರ ಬರ್ದಿರೋದು ನಿನ್ ಗಂಡ ಅಂತ ಒಪ್ಕೋತಿಯಾ? ಈಗ ಹೇಳಿದೆ ನೋಡು, ಇದು ಕರೆಕ್ಟ್ ಆದ ಮಾತು. ಇಂತ ಪೋಲಿ ಬುದ್ಧಿ ಇರೋದು ಇವ್ರಿಗೆ ಅಲ್ವಾ? ನೀವೇನ್ರಿ ನಿಮ್ಮ ಗಂಡನ ಮೇಲೆ ನೀವು ಅನುಮಾನ ಪಡ್ತೀರಲ್ಲ. ಪಡುವಾಗೆ ಮಾಡಿದ್ದಾರೆ ಮಾರೇರೆ, ಯಾವಾಗ್ಲೂ ಇವಳ ಹಿಂದೆ ಓಂಬುದು ಇವ್ರೇ ಅಲ್ವಾ?
ಚಾರ್ಲಿ ನನ್ನ ಮೇಲೆ ಸೇಡ್ ತಿರ್ಚ್ಕೊಳ್ಬೇಕಂತ ಎಷ್ಟು ದಿವಸದಿಂದ ಕಾಯ್ತಿದ್ದೆಯಾ? ಈಗಳ ನಾನು ಹುಡುಗಿಯರಿಂದ ಹೋಗ್ಬೋದಾ? ಆದರೆ ಪತ್ರ ಬರೆಯುವಷ್ಟು ಆಗ್ಲಿಲ್ಲನ ಎಂತದಕ್ಕೆಂದ್ರೆ ನಾನು ಬರೆದದ್ದು ನನಗೆ ಅರ್ಥ ಆಗುದಿಲ್ಲ. ನೋಡ್ದೆ ನಮ್ಮಂದ ಯಾರು ಲೆಟರ್ ಬರ್ದಿಲ್ಲ ಅಂತ ಹೇಳಕತ್ತಾರ, ಈಗನೇ ಇದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಬಿಡ. ಹೇಗ್ ಬಿಡಕ್ ಆಗತ್ತೆ ವೈಷ್ಣವಿ, ಏನೇನೋ ಕಾರಣ ಕೊಟ್ರೆ ನಾನ್ ನಂಬಿಡ್ತೀನ? ನನಗನ್ಸೋ ಪ್ರಕಾರ ಈ ಲೆಟರ್ ಬರ್ದಿರೋದು ಚಿಂಗ್ಲಿ ಮುಂಗ್ಲಿನೇ. ಈಗಳ ಕುಳ್ಳಿ, ನನಗೆ ನಿನ್ನೊಟ್ಟಿಗೆ ಕೋನ್ ಐಸ್ ಕ್ರೀಮ್ ತಿನ್ಬೇಕಂತ ಹೇಳಿ ಒಂದು ಆಸೆ ಮಾತ್ರ ಇದೆಯಾ? ಅದಕ್ಕೋಸ್ಕರ ನಿನಗೆ ಪತ್ರ ಬರೆದು ಈ ರೀತಿ ಚಿತ್ರಹಿಂಸೆ ಕೊಡ್ಬೇಕಂತ ಹೇಳಿ ಇಷ್ಟ ಇಲ್ಲನ? ಹೌದಾ, ಅವ್ರು ನಿನ್ನ ಹಿಂದೆ ಹೋಗ್ತಾರೆ ಹೊರತು ಈ ನಮೂನೆ ಎಲ್ಲ ಮಾಡುದಿಲ್ಲನ? ಜೆಂಟಲ್ ಮ್ಯಾನ್ ಅಲ್ದೇ ಇದ್ರು ಮೆಂಟಲ್ ಮ್ಯಾನ್ ಅಂತೂ ಅಲ್ವೇ ಅಲ್ಲ. ಸರಿ, ಇದೊಂದ್ ಸಾರಿ ಕ್ಷಮಿಸ್ತೀನಿ, ಆದ್ರೆ ಇದೇ ನೆಪ ಮಾಡ್ಕೊಂಡು ಮತ್ತೆ ಏನಾದ್ರೂ ಪತ್ರ ಬರೆದ್ರೆ ಡಾಕ್ಟರ್ ಆಗಿರೋ ನಾನು ಕಾಳು ಯಾವ ತರ ಕಾಳ್ಬಿಡ್ತೀನಿ. ಅಯ್ಯೋ, ಬಾಗಿಲು ತೆಗ್ದಿದ್ರು ಯಾಕ್ ಬಾಗಿಲು ಬಡಿತಿದ್ದೀರಾ? ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಆಗ್ತಿದ್ಯಾ? ಯೋಚನೆ ಮಾಡ್ಬೇಡ, ನೀನ್ ಯಾವತ್ತಿ ವಟಾರ ಬಿಟ್ಟು ಬರ್ತೀನಿ ಅಂತೀಯೋ ಅವತ್ತು ನಿನ್ ಮುಂದೆ ನಾನೇ ಬರ್ತೀನಿ. ಅಲ್ಲಿವರೆಗೂ ಕಣ್ಮರೆಯಾಗಿ ನಿನ್ಗೆ ಕಣ್ಗಾವಲಾಗಿರ್ತೀನಿ. ಐ ಲವ್ ಯು, ಇಂತಿ ನಿನ್ನ ಅಮರ ಪ್ರೇಮಿ ಸಿಗಂದೂರ್ ಚೌಡೇಶ್ವರಿ. ಬೀಜಾ ಪತ್ರ ಕೊತ್ತೋಗುದಲ್ಲ, ಮನಿ ಬಾಗಿಲ್ ಮುಂದೆ ಪತ್ರ ಹೋಗಬೋದಣ್ಣ. ಅವನಾಣ ದೊಡ್ಡ ಪಾಗಡ ಇರ್ಬೇಕು. ಏ ಅಯೋಗ್ಯ, ಅವನಿಗೆ ತದ್ಕೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ಹೊಗಳ್ತಾ ಇದೀಯಲ್ಲ. ಅವನ್ ತದ್ಕೋದ ಅವನಂತ ಶೀಲಿ ಹಣೆಗೆ ನೀರ್ಗ ಮಾಡಿ ಜ್ವರ ಬರಿಸ್ಬಿಡ್ತೀನಿ. ಎಂಪಿ ಅವ್ರೆ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನ್ ಯಾಕೆ ಬಂದ ಭಯ ಪಡ್ತೀಯ? ನಿನಗೋಸ್ಕರ ನಾನಿಲ್ವೇ ಅಲ್ಲ, ನಿನ್ ಧೈರ್ಯ ತುಂಬಕ್ ನಾನಿಲ್ವೇ ಎಂದೆ. ಅವನ್ ಮನೆ ಬಾಗ್ಲವರ್ಗು ಪತ್ರ ಬಿಸಾಡ್ ಹೋಗಿದ್ದಾನೆ ಅಂದ್ರೆ ಅವ್ನ್ ಇಲ್ಲೇ ಎಲ್ಲೋ ಸುತ್ತಮುತ್ತ ಓಡಾಡ್ತಿದ್ದಾನೆ ಅನ್ನಿಸ್ತಿದೆ. ಓಡಾಡ್ಲಿ ಗಿಣಿ, ಅವೇನ್ರ ನನ್ನ ಕಣ್ಣಿಗೆ ಬಿದ್ರ ಅವನ ಕಣ್ಣ ಕಿತ್ತಾಕ್ಬಿಡ್ತೀನಿ. ಅಲ್ಲ, ನನ್ನ ಜೋರ ಕಿರ್ಚ್ಕೊಂಡಾಗ ವಟಾರದಲ್ಲಿರೋ ಯಾರು ಬರ್ಲಿಲ್ಲ, ನೀವಿಬ್ರೆ ಹೇಗ್ ಬಂದ್ರಿ? ನೀನ್ ಕಿರ್ಚಿದ್ದು ನಿನ್ನ ಇಷ್ಟಪಡೋ ಹೃದಯಗಳು ಕೇಳಿಸಿದೆ, ಅವ್ರು ಕೇಳಿಸಿಲ್ಲ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಪತ್ರ ಬರೀತಿರೋದು ನೀವೇ ಇಬ್ರು ಅನ್ನಿಸ್ತಿದೆ. ನೋಡ ಬಂದ, ಆ ರೀತಿ ಎಲ್ಲ ಯೋಚನೆ ಮಾಡಬೇಡ. ನಮ್ಮನ್ನ ಲವ್ ಮಾಡು ಅಂತ ಹಿಂದೆ ಬಿದ್ದಿರೋದು ನಿಜ, ಆದ್ರೆ ಇಂತ ಕಠಿಣ ಕೆಲಸ ಮಾಡೋರಲ್ಲ. ನೀನು ಕೋಪ ಇದ್ರೆ ಈ ಅಯೋಗ್ಯನ ಕಪಾಳಕ್ಕೆ ನಾಲ್ಕು ಬಾರಿಸು. ಈ ರೀತಿ ಎಲ್ಲ ಅನುಮಾನ ಪಡಬೇಡ. ಸರಿ, ನಾನ್ ನಿಮ್ಮನ್ನ ನಂಬ್ತೀನಿ. ಈಗ ನೀವ್ ನಿಮ್ ಮನೆಗೆ ಹೋಗಿ. ನೋಡ ಬಂದ, ಇಂಥ ಪರಿಸ್ಥಿತಿನಲ್ಲಿ ನೀನ್ ಒಬ್ಳನ್ನ ಬಿಟ್ಟೋಗೋ ಸರಿ ಇರಲ್ಲ. ನೀನು ಒಳಗಡೆ ಮಲಗು, ನಾವಿಲ್ಲೇ ಹಾಲಲ್ಲಿ ಮಲಗ್ತೀವಿ. ಸರಿ. ಇದೇನೆಂಪಿಯವ್ರೆ, ಮತ್ತೆ ಯಾರೋ ಬಾಗಲ್ ಬಡಿತಿದ್ದಾರೆ. ಬಾ ಮಂದ, ಇವತ್ತೊಂದು ಗ್ರಹಚಾರ ಬಿಡಿಸ್ತೀನಿ. ಯಾವನು ಅವನು? ಮರ್ಯಾದಿ ಬ್ರದರ್ಸ್ ಏನೇ ಸೆಕ್ಯೂರಿಟಿ ಕೊಟ್ರು ನಾನು ಮಂದಳನ್ನ ಪ್ರೀತಿ ಮಾಡೇ ಮಾಡ್ತೀನಿ. ಇಂತಿ ಅಮರ ಪ್ರೇಮಿ. ಎಂತ ಹೇಳ್ತೀನ ತಗಣೆ, ಗುಣಪತ್ರ ಬಂದಿದೆಯಂತ? ಹೌದು ಮಾರೇರೆ, ಪುಲ್ಯಕಾಂಡೆಯ ಮುಕುಂದ ಬಂದು ಹೇಳಿದ. ನಿನ್ನೆ ಅವರಿಬ್ರು ಅವಳ ಮನೆಯಲ್ಲೇ ಇದ್ರಂತೆ, ಅವಳು ಕಂಡ ಆ ಬಟ್ಟೆ ಹೆದರ್ಕೊಂಡಿದ್ದಾಳಂತೆ. ಪೆಂಗ್ವಿನ್, ನಿನ್ನೊಟ್ಟಿಗೆ ನಾತ ಇದ್ದಾನೆ, ಈಗಲೇ ಬರ್ತೇನೆ. ಓಯ್ ಕುಂತಲೇ, ನಿನ್ನೆ ಅವಳು ಅಷ್ಟೆಲ್ಲ ಅನುಮಾನ ಪಟ್ರು, ಅವಳ ಮೇಲಿನ ಮೋಹ ಕಡಿಮೆ ಆಗ್ಲಿಲ್ಲ ಅಲ್ಲ? ಹೇಗೆ ಕಡಿಮೆ ಆಗುದು? ಪಾಪ ನನ್ನ ಪುಳ್ಳಿ ಬಳ್ಳಿಯ ನಮೂನೆ, ಎಲ್ಲಿ ಆಸರೆ ಸಿಗ್ತದೆ ಅಂತ ಎಲ್ಲಿ ಹುಡುಕ್ತಿರ್ತಾಳೆ. ಅಂತವಳ ಪಾಲಿಗೆ ಪತ್ರ ಕೊಳ್ಳಿಯ ನಮೂನೆ ಬರ್ತುಂಟು, ಇದನ್ನು ನಾನು ಸುಮ್ಮನೆ ಬಿಡುದಿಲ್ಲ. ಎಂತ ಮಾಡ್ತೀರಾ, ಪತ್ರ ಬರೆದವನನ್ನು ಹುಡುಕೊಂಡು ಹೋಗ್ತೀರಾ? ಹೌದು, ಅವನನ್ನು ಎಲ್ಲಿದ್ದರೂ ಹುಡುಕಿಕೊಂಡು ಬಂದು ನನ್ನ ಕಿನ್ನಿಯ ಮುಂದೆ ನಿಲ್ಲಿಸಿ ಅವಳಿಂದ ಒಳ್ಳೆಯವನ ಅನಿಸಿಕೊಂಡು ಅವಳಿಗೆ ಕೋಡಿ ಸ್ಕ್ರೀನ್ ತಿನ್ನಿಸ್ತೇನೆ. ಓ ಪೆಟ್ಟು ಕಮ್ಮಿ, ಈ ಬುದ್ಧಿಯೇ ಬೇಡ ಅಂತ ಹೇಳುದು ಮಾರೇರೆ. ಅವಳ ಒಟ್ಟಿಗೆ ಓಡಾಡಿ ಮಾತಾಡಿ, ಆದ್ರೆ ಅವಳಿಗೆ ಇಷ್ಟ ಇಲ್ದಿರೋ ಕೋನ್ ಐಸ್ ಕ್ರೀಮ್ ತಿನ್ನಿಸುವ ಹಠ ಎಂತದಕ್ಕೆ? ಎಂತ ನನ್ನ ಒಟ್ಟಿಗೆ ಐಸ್ ಕ್ರೀಮ್ ತಿಂದ್ರೆ ಅದು ಬಂಜಿಗೆ ಹೋಗುದಿಲ್ಲ ಅಂತ ಹೇಳ್ತದಾ? ಶಿಲಾ ಬಾಲಿಕೆಗೂ ಬಿದಿರು ಬೊಂಬೆಗೂ ವ್ಯತ್ಯಾಸವೇ ಇರುದಿಲ್ವಲ್ಲ? ದುರ್ಸು, ನನ್ನನ್ನೇ ಬೆದರು ಬೊಂಬೆ ಅಂತ ಹೇಳ್ತೀರಾ ಮಾರೇರೆ? ನನಗೆ ಈಗ ಗೊತ್ತಾಯ್ತು, ನನ್ನಿಂದ ದೂರ ಆಗ್ಲಿಕ್ಕೆ ವಟಾರ ಬಿಟ್ಟು ಬಾ ಅಂತ ನೀವು ಅವಳಿಗೆ ಪತ್ರ ಬರೆದಿರೋದು. ಈಗ ಅವ್ರನ್ನ ದೇವ್ರ ಕಾಪಾಡ್ಬೇಕು. ಹಂಗಂತ ಹೇಳಿ ನಾವು ಸುಮ್ನಿರಾಕ ಹಾಕೇತೇನ್ರಿ? ಮತ್ ನೀವೇನ್ ಮಾಡ್ಲಿಕ್ಕಾಗ್ತದ್ರಿ? ಇದೆಲ್ಲ ಸುಲಭವಾಗಿ ಬಗೆಯಿರುವಂತದ್ದಲ್ಲ. ನಾಕೆ ಎಷ್ಟ್ ಸಲ ಹೇಳೇನ್ರಿ, ಲಗುನ ಒಂದ್ ಮದ್ವೆ ಮಾಡ್ಕೊ ಅಂತ ಹೇಳಿ ನನ್ ಮಾತ ಕೇಳಂಗಿಲ್ಲ ಅಂತಾಳ. ಮದ್ವೆ ಅಂದ್ರೆ ಸಾಕು, ಮಾರಿ ತಿರ್ಗಿಸ್ಕೊಂಡು ನಾನಿನ್ನು ಸಾಧನೆ ಮಾಡ್ಬೇಕು ಅಂತಾಳ.
ಯಾಕ ಮದುವೆ ಮಾಡ್ಕೊಂಡವರು ಯಾರು ಸಾಧನೆ ಮಾಡಿಲ್ಲ ಹೋಗಲಿ ಬಿಡ್ರಿ ಅವರವರ ಇಷ್ಟದ ಪ್ರಕಾರ ಅವರವರು ಇರ್ತಾರ ಅದಕ್ಕೆ ನಾವು ಯಾಕ ತಗಲಿ ಬಿಟ್ಕೋಬೇಕು ಹಂಗಲ್ರಿ ಮದುವೆ ಅಂತ ಆದ್ರೆ ಸೆಕ್ಯೂರಿಟಿ ಇರ್ತೈತಿ ಅವಾಗ ಯಾರು ಏನು ಮಾಡಕ ಆಗಂಗಿಲ್ಲ ಅಂದ್ರೆ ನಿಮ್ಮ ದೃಷ್ಟಿ ಒಳಗ ಗಂಡಂದ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಂಗ ಇದ್ದಂಗಲ್ಲ ಸೆಕ್ಯೂರಿಟಿ ಗಾರ್ಡ್ ನೀವು ನಮ್ಮ ಜೀವನ ಪೂರ್ತಿ ನೋಡ್ಕೊಳಂಗಿಲ್ಲೇನ್ರಿ ಹಂಗ ಮಾಡೋದಕ್ಕನ ಜೀವನದಾಗ ನಮಗೆ ಸೆಕ್ಯೂರಿಟಿ ಇಲ್ಲಂಗ ಆಗಿರೋದು ಹಂಗ್ಯಾಕಂತೀರಿ ನೀವು ನಮ್ಮನ್ನ ಹೆಂಗ್ ಕಾಪಾಡ್ತಿರೋ ನಾವು ನಿಮ್ಮನ್ನ ಹಂಗ ಕಾಪಾಡ್ತೀವಿ ನೀವು ಹೆಂಗ್ ಕಾಪಾಡ್ತೀರಿ ದೇವರ ಕಡೆ ಹೋಗಿ ತಾಳಿ ತೋರಿಸಿ ನನ್ನ ತಾಳಿ ಭಾಗ್ಯ ಯಾವಾಗಲೂ ಗಟ್ಟಿಯಾಗಿರಪ್ಪ ಅಂತ ಕೇಳ್ಕೊಳಂಗಿಲ್ಲ ನೀವು ಚಲೋತ್ನಾಗಿದ್ರನ ನಾವು ಚಲೋತ್ನಾಗಿರಕಾಗೋದು ಜೀವನದಾಗ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡಿನ ಆಸರೆ ಇರಬೇಕು ಅದಕ್ಕ ನೀ ಮದುವೆ ಮಾಡ್ಕೊ ಅಂತ ಹೇಳಿ ಅಕ್ಕಿಗೆ ಬಿಡಿಸಿ ಬಿಡಿಸಿ ಹೇಳಬೇಕು ಓಯ್ ಯಾರು ಅಂತ ಹೇಳಿದ್ರು ಅವಳು ಕೇಳೋದಿಲ್ಲ ಮಾರೆರೆ ಅವಳು ನಡೆದದ್ದೆ ದಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಈ ನಮೂನೆ ಎಲ್ಲ ಆಗ್ತಿರೋದು ಎಂತದ ಕುರುಂಗು ಇಂತ ಪುರ್ತಿನಲ್ಲಿ ಅವಳಿಗೆ ಧೈರ್ಯ ಹೇಳಿದನ್ನ ಬಿಟ್ಟು ಬೈತಿಯಲ್ಲ ಓಯ್ ನಾನು ಬೈತಿಲ್ಲ ಮಾರೆರೆ ಬದುಕುವ ದಾರಿಯನ್ನು ಹೇಳ್ತಾ ಇದ್ದೇನೆ ಅವಳದೇ ಆದ ಗಂಡ ಮನೆ ಮಕ್ಕಳು ಅಂತ ಇದ್ರೆ ಖುಷಿಯಾಗಿರೋದಿಲ್ವಾ ನಿನ್ನ ಅಜ್ಜಿ ಸುಂಟಿ ಅವಳಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂದ ಮೇಲೆ ನೀನೆಂತದಕ್ಕೆ ಚೊರೆ ಮಾಡೋದು ಓಯ್ ಅವಳಿಗೆ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಮಾರೆರೆ ಅವಳ ಯೋಗಕ್ಷೇಮ ವಿಚಾರಿಸ್ಕೋಬೇಕಾಗಿರೋದು ನಾವೇ ಅಲ್ವಾ ಬಾಯಿ ತುಂಬಾ ನೀನಕ್ಕ ನೀನಕ್ಕ ಅಂತ ಕರೀತಾಳೆ ಅದಕ್ಕಾದ್ರೂ ಮರ್ಯಾದೆ ಕೊಡೋದು ಬೇಡವಾ ಯು ಡೋಂಟ್ ವರಿ ಬ್ರೂಸ್ಲಿ ನಿನ್ನ ತಂಗಿಗೊಂದು ಒಳ್ಳೆ ಗಂಡನ ಹುಡುಕಿ ಮದುವೆ ಮಾಡಿಸೋ ಜವಾಬ್ದಾರಿ ನನ್ನದು ನೀವೇ ಒಳ್ಳೆಯವರಲ್ಲ ಇನ್ನು ಬೇರೆ ಒಳ್ಳೆಯವರನ್ನ ಹುಡುಕ್ತೀರಾ ಎಂತದ ಇದು ಕಟ್ಟಿಕೊಂಡ ಗಂಡನ ಮೇಲೆ ಇಷ್ಟೇ ನಂಬಿಕೆ ಇಟ್ಟಿರೋದು ನಂಬಿಕೆ ಅನ್ನೋ ಪದ ನಿಮ್ಮ ವಿಷಯದಲ್ಲಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ ಮಾರೆರೆ ನೀವು ಇನ್ನು ಮುಂದೆ ಅವಳ ವಿಷಯಕ್ಕೆ ಹೋಗುವಾಗೆ ಇಲ್ಲ ನೋ ಅವಳಿಗೆ ಪತ್ರ ಬರೆದವನನ್ನು ಕಂಡು ಹಿಡಿಯುವವರೆಗೂ ನನಗೆ ನೆಮ್ಮದಿಯೂ ಇಲ್ಲ ನಿದ್ದೆ ಇಲ್ಲ ನಿದ್ದೆ ಬರದಿದ್ರೆ ನಾನು ನಾಟಿ ಔಷಧಿ ಮಾಡಿ ಕೊಡ್ತೇನೆ ಕುಡಿದು ಮಲ್ಕೊಳ್ಳಿ ಅದನ್ನು ಕುಡಿದ್ರೆ ಪರ್ಮನೆಂಟ್ ಆಗಿ ನಿದ್ದೆ ಮಾಡಬಹುದು ಜುಮಾದಿ ಮಂದ ಓಯ್ ಎಂತದಕ್ಕೆ ಎದುರ್ಕೊಂತಿದ್ದೀಯಾ ಎಂತಾಯ್ತಾ ಇದೇನಕ್ಕ ವಿಷಯ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ತರ ಹರಡ್ತಿದ್ರು ಏನು ಗೊತ್ತಿಲ್ಲದೆ ಇರೋರ್ ತರ ಎಂತದಕ್ಕ ಈ ನಮ್ಮನೆ ಕೂತಿದ್ಯಾ ಅಂತ ಕೇಳ್ತೀಯಲ್ಲ ಓಯ್ ಇಂತ ಪೊರ್ತಲ್ಲಿ ಧೈರ್ಯದಿಂದ ಇರ್ಬೇಕಾ ಹೆದರಿದ್ರೆ ಹೆದರಿಸ್ತಾನೆ ಇರ್ತಾರೆ ಬಜ್ಜಿ ಎರಡು ಪತ್ರ ಬಂದಿದ್ದಕ್ಕೆ ಈ ನಮ್ಮನೆ ಹೆದರ್ಕೋತಿದ್ಯಲ್ಲ ಬಾನಾ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಹೊರಗಡೆನ ನಾನ್ ಬರಲ್ಲಪ್ಪ ಹೊರಗಡೆ ಬಂದಾಗ ಅವನೇನಾದ್ರೂ ಸಿಕ್ಕಿದ್ರೆ ನನಗ್ ಭಯ ಆಗುತ್ತೆ ಅವನು ಸಿಕ್ಕುದಾಗಿದ್ರೆ ಇಷ್ಟು ದಿವಸ ಬೇಕಾಗಿತ್ತನ ನನಗನಿಸ್ತದೆ ನಿನ್ನ ಮುಂದೆ ಬರ್ಲಿಕ್ಕೆ ಧೈರ್ಯ ಇಲ್ಲದೆ ಈ ನಮ್ಮನೆ ಪತ್ರ ಬರಿತಿದ್ದಾನೆ ಅಂತ ಅದೇ ಹೇಳ್ತೀಯ ಹೌದಾ ನಮ್ಮ ವಟಾರದ ಗಂಡಸರು ನಿನ್ನ ಹಿಂದೆ ಓಂಗುದನ್ನು ಅವ್ನು ನೋಡಿರ್ಬೇಕು ಅದನ್ನು ತಪ್ಪಿಸ್ಲಿಕ್ಕೆ ಅಂತಾನೆ ಈ ನಮೂನೆ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಉಂಟು ಒಂದು ನಮೂನೆ ಒಳ್ಳೇದೇ ಆಯ್ತಲ್ವನ ಎರಡು ದಿವಸದಿಂದ ಅವರ ಕಾಟ ತಪ್ಪಿತ್ತು ತಾನೆ ಹೌದೋಕ ಚಿಂಗ್ಲಿ ಮುಂಗ್ಲಿ ಅಂತೂ ನನ್ನ ಮನೆ ಕಡೆನೆ ಬಂದಿಲ್ಲ ಇನ್ನ ಮುಕುಂದ ಎಂಪಿ ಅವ್ರು ಬಂದ್ರು ನನ್ನ ಕಾಡಿಸ್ತಾನೆ ಇಲ್ಲ ಎಂತದಕ್ಕ ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ವಿಲನ್ ಅನ್ನು ರಟ್ಟಿಸಿಕೊಂಡು ಬರುವಾಗೆ ಬಂದೆ ಏನ ಇಂತ ಟೈಮ್ನಾಗ ಎಂತ ಇಮ್ಯಾಜಿನೇಷನ್ ಮಾಡ್ಕೋತಿ ಓಯ್ ನೀನು ಪಿಕ್ಚರ್ ನ ಮರ್ತಿಯಲ್ವಾ ಅದಕ್ಕೆ ಆ ಎಕ್ಸಾಂಪಲ್ ಕೊಟ್ಟೆ ಈಗ ಬಂದದ್ದು ಎಂತದಕ್ಕೆ ಅಂತ ಬಗಲು ಇಲ್ಲಿ ನೋಡು ವಿಜಯನ ವೈಷ್ಣವಿ ನೀನ್ ಪತ್ರ ತಂದಿದ್ಯಾ ಅವ್ನು ನಿನ್ಗೂ ಪತ್ರ ಬರ್ದಿದ್ದಾನ ಈ ಪತ್ರ ಬಂದಿದ್ ನನಗಲ್ಲ ನಿನಗ ನಮ್ಮ ಮನೆ ಮುಂದೆ ಒಗದು ಹೋಗಿದ್ರು ಅದಕ್ಕ ಕೊಡೋಣ ಅಂತಂದೆ ಅಯ್ಯೋ ಇದನ್ ಇಲ್ಲಿವರೆಗೂ ಯಾಕೆ ತರಕ್ ಹೋದೆ ಅಲ್ಲ ಹರಿದು ಬಿಸಾಡತ್ತಾನೆ ಹರಿದು ಒಗಿಬೇಕು ಅನ್ಕೊಂಡೆ ಇದ್ರೊಳಗೆ ಏನಾಯ್ತೋ ಏನೋ ಕೊಟ್ ಬಿಡೋಣ ಅಂತ ಹೇಳಿ ಬಂದೆ ತಗೋಬೋದು ಬೇಡಪ್ಪ ನನಗ್ ಭಯ ಆಗತ್ತೆ ಓಯ್ ನಾನು ಓದ್ತೇನೆ ಕೊಡ ಪ್ರೀತಿಯ ಮಂದ ನನಗೆ ಇನ್ನು ಕಾಯೋಷ್ಟು ತಾಳ್ಮೆ ಇಲ್ಲ ಆದಷ್ಟು ಬೇಗ ನೀನು ಈ ವಟಾರನ ಬಿಟ್ಟು ಬಾ ನಿನ್ ಹಿಂದೆ ಆ ಗಂಡಸರು ಅಲೆಯೋದನ್ನ ನೋಡೋಕೆ ನನಗೆ ಇಷ್ಟ ಇಲ್ಲ ನೀನು ಅವರಿಂದ ದೂರ ಇರಬೇಕು ನಿನ್ನ ಬರುವಿಕೆಗಾಗಿ ಕಾಯುತ್ತಿರುವ ನಿನ್ನ ಅಮರ ಪ್ರೇಮಿ ಇದೇನ್ ಮೀನಕ್ಕ ನೀನ್ ಹೇಳ್ದಾಗೆ ಆಗಿದೆ ಓಯ್ ಕದ್ದು ಪತ್ರ ಬರಿತಿದ್ದಾನೆ ಅಂದ್ರೆ ಅಷ್ಟು ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ವನ ನಿನ್ ಹಿಂದೆ ಇವರು ಓಂಗುದನ್ನು ನನಗೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಇನ್ ಅವನ್ ಹೇಗೆ ಸಹಿಸಿಕೊಳ್ತಾನ ಮಂದ ಇದ್ನೆಲ್ಲ ನೋಡಾಕತ್ರ ಅವ್ನ್ ನಮ್ ಬಗ್ಗೆ ಬರೊಬ್ಬರಾಗಿ ತಿಳ್ಕೊಂಡಾನ ಇಲ್ಲಿ ನಡೆಯೋದೆಲ್ಲ ಹೇಳ್ತಾನಂದ್ರ ಇಲ್ಲೇ ಎಲ್ಲೋ ಹತ್ರ ಇರ್ಬೇಕು ಹೌದು ವೈಷ್ಣವಿ ನನಗೂ ಹಾಗೆ ಅನಿಸ್ತಿದೆ ನನಗೆ ಯಾಕೋ ಈ ವಟಾರದ ಗಂಡಸರ ಮೇಲೆ ಅನುಮಾನ ಬರ್ತಿದೆ ಏ ಮಂದ ಮೊದ್ಲ ಅವ್ರ ಮೇಲೆ ಅನುಮಾನ ಪಡೋದ್ ಬಿಡ ನಿಂಗ್ ಲೆಟರ್ ಬರಾಕತ್ತಿದ್ ಗೊತ್ತಾಗಿ ಅವರೆಲ್ಲ ಎಷ್ಟು ಫೀಲ್ ಮಾಡ್ಕೊಂಡಾರ ಗೊತ್ತಾನ ಈಗಾಗ್ಲೇ ಲೆಟರ್ ಬರಾಕತ್ತಾರ ಅವ್ನು ಯಾರು ಅಂತ ಹೇಳಿ ಹುಡುಕಾಕ್ ಹೋಗ್ಯಾರ ಅವ್ನು ಏನಾರ ಇವ್ರ ಕೈ ಸಿಕ್ಕ್ರ ಹಣ್ಣಗ ನೀರ್ಗಾಯಿ ಮಾಡ್ಬಿಡ್ತಾರ ಓಯ್ ಅವನು ಅಷ್ಟು ಸುಲಭವಾಗಿ ಸಿಕ್ಕುದಿಲ್ಲ ಬಿಡ ಏನ ಹಿಂಗ್ ಹೇಳಾಕತ್ತಿ ಮತ್ತಿನ್ನೆಂತದ ಅವನು ಸಿಕ್ಕಾಕೊಳ್ಳೋ ಆಗಿದ್ರೆ ನಿನ್ನೆ ರಾತ್ರಿ ಮನೆ ಬಾಗಿಲಲ್ಲಿ ಪತ್ರ ಇಟ್ಟು ಹೋದಾಗ್ಲೇ ಸಿಕ್ಕಾಕೋಬೇಕಾಗಿತ್ತು ಅವ್ನು ಯಾರೋ ಚಾಣಕ್ಯ ಅಂತ ಅನಿಸ್ತಾ ಉಂಟ ಏ ಮೀನಾ ಎಂತ ಕಳ್ಳ ಆದ್ರೂ ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳಬೇಕು ನೋಡ್ ಮಂದ ಇನ್ನಿದನ್ ಮುಂದುವರ್ಯಾಕ್ ಬಿಡಬಾರ್ದು ಆದಷ್ಟು ಜಲ್ದಿ ಇದಕ್ಕೊಂದು ಅಂತ್ಯ ಹಾಡಬೇಕು ಹೇಗ ಅಂತ್ಯ ಹಾಡೋದು ಅವ್ನ ಹೆಂಗ್ ಪತ್ರದ ಮೂಲಕ ನಿನಗ್ ವಟಾರ ಬಿಟ್ಟು ಬಾ ಅಂತ ಹೇಳಾನು ಹಂಗ ನೀನು ವಟಾರ ಬಿಟ್ಟು ಬರ್ತೀನಿ ಅಂತ ಹೇಳಿ ಒಂದ್ ಪತ್ರ ಬರೀ
ಬರ್ದು ಯಾರಿಗೆ ಅಂತ ಕೊಡ್ತಾಳ ಅವನ ಕುಲ ಆಗೋತ್ರ ಅಂತ ಗೊತ್ತಿಲ್ವಲ್ಲ ಅದನ್ನ ಕಂಡು ಹಿಡಿಯಕ್ಕೆ ನನ್ನ ಕಡೆ ಒಂದು ಪ್ಲಾನ್ ಐತೆ ಈಕಿ ಫಸ್ಟ್ ಲೆಟರ್ ಸಿಕ್ಕಿದ್ದು ನಾವು ರೋಡ್ನಾಗ ಬರಬೇಕಾದ್ರೆ ಹಂಗ ಈಕಿ ಕಡೆ ಒಂದು ಲೆಟರ್ ಬರೆಸಿ ಈಕಿನ ರೋಡ್ನಾಗ ನಿಲ್ಸೋಣ ನಾವು ವಟಾರದವರೆಲ್ಲರೂ ಒಂದ ಕಡೆ ಮರಿಯಾಗಿ ನೋಡೋಣ ಅಂತ ಈಕಿ ಒಬ್ಬಕ್ಕೆ ನಿಂತಿರೋದು ನೋಡಿ ಅವ ಬಂದ ಬರ್ತಾನೆ ಅವಾಗ ನಾವೆಲ್ಲರೂ ಅವನ ಹಿಡಿದು ಪೊಲೀಸ್ನವರಿಗೆ ಒಪ್ಪಿಸೋಣ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ವರ್ಕೌಟ್ ಆಗುತ್ತಾ ಪ್ರಯತ್ನ ಪಡೋಣ ವರ್ಕೌಟ್ ಆಗೋದು ಬಿಡೋದು ದೇವರಿಗೆ ಬಿಟ್ಟಿದ್ದು ಪಂಚರಂಗಿ ಪಾಪ ಯಾರಿ ನೀವು ನನ್ನಿಂದ ಬಂದ ನಿಂತಿರಿ ಚೂಟ್ಲಿಕ್ಕತ್ತಿರಿ ಬಾಪಲ್ಲಿ ಬಂದಾಕಿನ ಪತ್ರ ಬರೆದ ಹುಡುಗನ ಸಲುವಾಗಿ ಕಾಯ್ಕೋತ ನಿಂತಾರ ನೀವ್ ಲಕ್ಷಕ್ಕೆ ಮಾಡ್ಲಿಕ್ಕತ್ತೀರಾಷ್ಕರಿ ಮಾಡಕತ್ತಿದ್ ನಾನಲ್ರಿ ನೀವು ಹೋಗ್ಲಿ ಬಿಡ್ರಿ ಈಗ ಪತ್ರ ಬರೆದ ಹುಡುಗ ಬರ್ತಾನಂತೀರ ಮಂದ ನಾವು ಅಷ್ಟು ಪ್ರೀತಿ ಮಾಡಕತ್ತಾನಂದ್ರ ಇಲ್ಲಿಗೆ ಬಂದ ಬರ್ಬೇಕ್ರಿ ನನ್ನ ಪ್ರಕಾರ ಅವ ಬರಾಗಿಲ್ಲ ಅನಿಸ್ತದ್ರಿ ಅದೇಂಗ ಹೇಳ್ತೀರಿ ಅವ್ ಬರುವಂಗಿದ್ರೆ ಮನೆಗೆ ಬರ್ತಿದ್ರಿ ಬಾಗಲ್ ತನಕ ಬಂದು ಒಳಗ್ ಬರಕ್ ಧೈರ್ಯ ಇಲ್ದವ ಇಲ್ಲಿಗೆ ಹೆಂಗ್ ಬರ್ತಾನ ಇಂಥವ್ರಿಗೆ ಪ್ರೀತಿ ಹೇಳ್ಕೊಳಕ್ ಧೈರ್ಯ ಇರಾಗಿಲ್ರಿ ಇವ್ರಂತರ ಪ್ರೀತಿ ಸಿನಿಮಾದಾಗ ನಂಗೆ ಉಪೇಂದ್ರ ಹೊಡೆದಲ್ಲ ಹಂಗ ನೀವು ಉಪೇಂದ್ರ ಅಂದ್ಕೊಳ್ಳ ನನಗ್ ನೆನಪಾಕ್ರಿ ಅಂಡೆ ಪಿರ್ಕಿಲೆ ಕೊಜೇನಿದ್ದು ಸಾಕು ಸುಮ್ಮನೀರಿ ಐ ಆಮ್ ಸಾರಿ ಬೆಳ್ಚಪ್ಪನನ್ನು ಕರೆದುಕೊಂಡು ಬರುವಾಗ ಲೇಟ್ ಆಯ್ತು ಅವನು ಬಂದವ ಇನ್ನೂ ಇಲ್ರಿ ನಾವು ಅವನ ಸಲುವಾಗಿ ಕಾಯಕತ್ತೀವಿ ಬರಲಿ ಅಡಬ್ಬೆ ಅವನನ್ನು ತೊರಕ್ಕೆ ತಜಪ್ಪಿದಾಗೆ ತಜಪ್ಪುತ್ತಾನೆ ಯಾವನನಾತ ಇನ್ನೂ ಬರ್ಲಿಲ್ಲ ಪಾಪ ಮಂದ ಬೇರೆ ಬಿಸ್ಲಲ್ಲಿ ನಿಂತಿದ್ದಾಳೆ ಇನ್ನೂ ಹೆಚ್ಚು ಹೊತ್ತು ಕಾಯ್ತಾ ಇದ್ರೆ ನನ್ನ ಬಣ್ಣಕ್ಕೆ ಬಂದ್ಬಿಡ್ತಾಳೆ ಅಷ್ಟೇ ಓಯ್ ನನಗೆ ಕೂಡ ಕಾದು ಕಾದು ಬಚ್ಚಿ ಹೋಯ್ತು ನಾನು ಮನೆಗೆ ಹೋಗ್ತೇನೆ ಆಯ್ತಾ ಎಂತದ ಸೋಂಟೆ ಇದು ಅವಳಿಗೆ ಪತ್ರ ಕೊಡು ಅಂತ ಹೇಳಿ ನೀನು ಐಡಿಯಾ ಕೊಟ್ಟು ಅರ್ಧದಲ್ಲಿ ಈಗ ನೀನೇ ಕೈ ಕೊಟ್ಟು ಹೋಗ್ತಾ ಇದ್ಯಾ ಓಯ್ ಐಡಿಯಾ ಕೊಟ್ಟದ್ದು ನಾನಲ್ಲ ಮರೆರೆ ನಿಮ್ಮ ದೋಸ್ತು ನನ್ನ ದೋಸ್ತು ಹೇಳಿದಾರ ಅಂದ ಮೇಲೆ ಅದರಲ್ಲಿ ಎಂತಾದ್ರೂ ಉದ್ದೇಶ ಇರ್ತದೆ ಕಾಯುವ ಓಯ್ ಇವರು ಕಾಯ್ತಾ ಇದ್ದಾರಲ್ವಾ ನಾನು ಮನೆಗೆ ಹೋಗಿರ್ತೇನೆ ಅವನು ಬಂದ್ರೆ ಫೋನ್ ಮಾಡ್ಲಿ ನಾವು ಬರುವ ನನ್ನ ಪೆಂಗ್ವಿನ್ಗೆ ಈ ಸ್ಥಿತಿ ತಂದವಳ ಮುಸುಂಟನ್ನು ನೋಡಿದ್ರೆ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ ಆಯ್ತು ಮರೆರೆ ನಾನು ಕೂಡ ಹೋಗುದಿಲ್ಲ ಆದ್ರೆ ಯಾವ್ದಕ್ಕೂ ಇನ್ಸ್ಪೆಕ್ಟರ್ಗೆ ಒಂದು ಫೋನ್ ಮಾಡ್ತೀನಿ ಅವನು ಬಂದ ಮೇಲೆ ಅವರ ಏರೋಪ್ಲೇನ್ ಹತ್ತಿಸ್ಲಿ ಫೋನ್ ಮಾಡಿದ್ಯಾನ ನೆಟ್ವರ್ಕ್ ಸಿಕ್ತಿಲ್ಲ ಮಾರೇರೆ ಹೋಗಲಿ ಬಿಡ ಅವನು ಬಂದ್ರೆ ನಾವೇ ಅವನನ್ನು ಹಿಡಿದು ಪೊಲೀಸಿಗೆ ಒಪ್ಪಿಟ್ಟು ಮೇಡಮ್ ನೋಡೋದ್ಯಾನಂತ ಹ್ಯಾಕ್ ಬಾರ್ಸುದ್ವಿ ಅಂತ ಎಂಪಿಯವ್ರೆ ಇವನೇ ಅವನು ಅಂತ ಹೇಗೆ ಹೇಳ್ತೀರಿ ಏ ಮಂದ ಹಿಂಗ್ ಮಾರಿ ಮುಚ್ಕೊಂಡ್ ಬಂದಿದ್ ನೋಡಿದ್ರ ಗೊತ್ತಾಗಂಗಿಲ್ಲನೆ ಮೊದಲ ಟೊಪ್ಪಿ ಜಾರಿಸಿ ಇನ್ನೆರಡು ಬಟ್ಟುವ ಪುನಃ ಕಿನ್ನೆ ಸಾಹಸಕ್ಕೆ ಬರಬಾರ್ದು ನಾನಾಕ್ರಿ ಮಂದ ಅವ್ರ ಪತ್ರ ಬರ್ಲಿ ಯಾರೋ ಮಂದ ಅವ್ರ ಪತ್ರ ಕೊಡಂದ್ರು ಕೊಡಕ್ ಬಂದೆ ಅಷ್ಟಕ್ಕ ಮಗ ನೋಡ್ದ ಹೊಡಿತಿರಲ್ರಿ ತಗೊಳ್ರಿ ಈ ಪತ್ರ ಬನ್ನಿ ಮನೆ ಕಡೆ ನಮ್ಮ ಮಗನ ಕಡೆ ಹೊಡಿಸ್ತೀನಿ ಚೆಕ್ ಎಂತ ಅವಸ್ಥೆ ಮಾರೈರ ಇದು ಅನ್ಯಾಯವಾಗಿ ಅವನಿಗೆ ಹೊಡೆದು ಬಿಟ್ಟುವಲ್ಲ ಅವನ ವಿಷಯ ಬಿಟ್ಟಾಕ್ರವ ಮಂದ ಆ ಪತ್ರದಲ್ಲಿ ಏನ್ ಬರ್ದಿದೆ ಅಂತ ಓದು ಸರಿ ಎಂಪಿಯವ್ರೆ ಪ್ರೀತಿಯ ಮಂದ ನೀನು ಈ ರೀತಿ ಗುಂ ಕಟ್ಕೊಂಡ್ ಬಂದ್ರೆ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಇನ್ ಮುಂದೆ ಇಂಥದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ಇಂಥವ್ರ ಮಧ್ಯೆ ನೀನ್ ಇರ್ಬಾರ್ದು ನಾಳೆ ನೀನು ನನ್ನ ಜೊತೆ ಬರ್ತಿದ್ಯ ಆದಷ್ಟು ಬೇಗ ನಿನಗೆ ಈ ವಟಾರದವರಿಂದ ಮುಕ್ತಿ ಕೊಡ್ತೀನಿ ಇಂತಿ ನಿನ್ನ ಅಮರ ಪ್ರೇಮಿ ಪಂಚರಂಗಿ ಪಾಪ ವೈಷ್ಣವಿ ವೈಷ್ಣವಿ ಇದೇನಾ ಮಂದ ಎಲ್ಲೇ ಹೊಂಟಂಗೈತಿ ವಟಾರ ಬಿಟ್ಟು ಹೋಗ್ತಾ ಇದ್ದೀನಿ
ಪತ್ರ ಬಂದಿದ್ದಕ್ಕೆ ಎದುರುಕೊಂಡು ಒಟ್ಟಾರ ಬಿಟ್ಟು ಹೋಗಿ. ಹೌದು ಬಂದಾಕಿನಿ ಅವ್ರ, ನೀವ್ ಎಲ್ಲಿ ಹೋದ್ರು ಅವ್ ನಿಮ್ಮನ್ನ ಕಾಡ್ಸೇ ಕಾಡಿಸ್ತಾನ ರೀ. ಎಲ್ಲೋ ಹೋಗಿ ನೋವು ಅನುಭವಿಸೋದಕ್ಕಿಂತ ಇಲ್ಲೇ ನಿಮ್ಮ ನೋವನ್ನ ನಮ್ ಜೊತೆ ಅಂತಕೊಂಡು ಇದ್ದು ಬಿಡ್ರಿ, ನಾವ್ ನಿಮ್ಮನ್ನ ಕಾಪಾಡ್ತೀವಿ. ಹೌದು ಮಂದ, ಮುರಾರಿ ಹೇಳೋದ್ ಕರೆಕ್ಟು, ನಾವೆಲ್ಲರೂ ಸೇರಿ ನಿನ್ನ ಕಾಪಾಡ್ತೀವಿ. ನಾನು ಈಗಾಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿ, ನಿನಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಡ ಎಂ ಪಿ ಅವರೇ, ನನ್ನಿಂದ ನಿಮ್ಗೆಲ್ಲ ಯಾಕೆ ಸುಮ್ಮನೆ ತೊಂದರೆ? ನೀವು ನನಗೆ ಎಷ್ಟೇ ಪ್ರೊಟೆಕ್ಷನ್ ಕೊಡಿಸಿದ್ರು ಅವ್ನ ಕಾಟದಿಂದ ನಾನು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಅವನಿಗೆ ನಿಮ್ಮ ಬಗ್ಗೆ ತುಂಬ ದ್ವೇಷ ಇದೆ, ನನಗಿಂತ ನೀವೇ ಹುಷಾರಾಗಿರ್ಬೇಕು. ನಮ್ಮ ಹುಷಾರು ಬಿಡ್ಕಿನಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಆದ್ರೆ ನೀನು ಮಾತ್ರ ನಮ್ಮನ್ನು ಬಿಟ್ಟೋಕಣ ದೇವಬೇಡ. ನೀನನ್ನು ಪ್ರೀತಿ ಮಾಡೋದು ಬೇಡ, ಮದುವೆ ಆಗೋದು ಬೇಡ. ಕಣ್ಣು ಮುಂದೆ ಓಡಾಡ್ಕೊಂಡಿದ್ರೆ ಸಾಕು, ನಾನು ನಿನಗೆ ಯಾವ್ದೋ ರೀತಿ ತ್ರಾಸ ಕೊಡಂಗಿಲ್ಲ. ನೋಡ್ದೆ ನಮ್ಮಂದ, ಇವರೆಲ್ಲ ನಿನ್ನ ಎಷ್ಟು ಹಚ್ಕೊಂಡಾರಂಥೇಳಿ ಇಂಥವ್ರನ್ನ ಹೆಂಗೆ ಬಿಟ್ಟೋಕಿಯ? ನಾನು ಈಗ ಬಿಟ್ಟು ಹೋಗ್ಲಿಲ್ಲ ಅಂದರೆ ಅವ್ನು ನನ್ನ ಬಿಡೋದಿಲ್ಲ, ನಾನು ಅವನ್ನ ಒಪ್ಪಲಿಲ್ಲ ಅಂದರೆ ಅವ್ನು ಇವ್ರನ್ನ ಬಿಡೋದಿಲ್ಲ. ಇವ್ರಿಗೇನಾದರೂ ಆದರೆ ನಾನು ಬದುಕಿರಲ್ಲ. ಅದಕ್ಕಿರೋದು ಒಂದೇ ದಾರಿ, ನಾನು ಈ ವಟಾರದಿಂದ ದೂರ ಹೋಗೋದು. ಬರೇ ದೂರ ಹೋಗೋ ಮಾತು ಯಾಕೆ ಆಡ್ತೀರಿ? ನಮ್ಮ ಜೊತೆ ಇದ್ದು ಹೋರಾಡ್ತಾನಂತ ಹೇಳ್ರಿ, ಅದೇನಾಗ್ತದೋ ಆಗಲಿ, ನಾವು ನೋಡ್ತೀವಿ. ಇಲ್ಲ ಮುರಾರಿ ಅವರೇ, ನಿಮಗಿರೋಷ್ಟು ಧೈರ್ಯ ನನಗಿಲ್ಲ. ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದ್ರೆ? ನಾನು ಈ ವಟಾರ ಬಿಟ್ಟು ಹೋದ್ರೆ ನೀವೆಲ್ಲರೂ ನೆಮ್ಮದಿಯಿಂದ ಇರ್ಬೋದು. ನೀನೇ ಹೋದ್ಮೇಲೆ ಏನ್ ನೆಮ್ಮದಿ ಆಗಿರೋದು ಮಂದ? ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ. ಎಂ ಪಿ ಅವರೇ, ನನ್ನ ಕ್ಷಮಿಸ್ಬಿಡಿ, ನಾನು ಈ ವಟಾರ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾರು ಎಷ್ಟೇ ತಡೆದ್ರು ಅಷ್ಟೇ, ನಾನು ಈ ವಟಾರ ಬಿಟ್ಟು ಹೋಗ್ತಾ ಇದ್ದೀನಿ. ಪಿಂಗ್ವಿನು, ಇನ್ನು ನೀನ್ ಈ ವಟಾರ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲ ಚಿಂಗಿ ಮುಂಗ್ಲಿ, ನೀನ್ ಎಷ್ಟೇ ತಡೆದ್ರು ಅಷ್ಟೇ, ನಾನು ಈ ವಟಾರ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಹೇಳ್ತಿದ್ದೇನಲ್ಲ, ನೀನಿನ್ನು ವಟಾರ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ಇದ್ರೆ ಅವ್ನು ಪತ್ರ ಬರೆದು ಬರೆದು ನನಗೆ ಕಾಟ ಕೊಡ್ತಾನೆ ಇರ್ತಾನೆ. ನಿನಗೆ ಪತ್ರ ಬರೆದು ಕಾಟ ಕೊಡ್ತಿದ್ದದು ಅವನು ಅಲ್ಲ, ಅವಳು. ಅವಳಾ? ಅಂದ್ರೆ ಇಷ್ಟು ದಿವಸ ಪತ್ರ ಬರೀತಿದ್ದೆ ಹುಡುಗಿನ? ಅದು ಹುಡುಗಿಯ? ಹೆಂಗದು? ಏನ್ ಹೇಳ್ತಿದ್ದೀರಾ ಚಿಂಗ್ಲಿ ಮುಂಗ್ಲಿ, ಯಾರದು? ಇನ್ಯಾರು ಇಲ್ಲಿ ನಿಂತಿದ್ದಾಳಲ್ಲ ಈ ಉಲುಚಿ. ನೀನಾ ಪತ್ರ ಬರೆದಿದ್ ನೀನಾ? ಹೌದು ದೋಸ್, ನಿನ್ನೆ ನನಗೆ ರಾತ್ರಿ ನಿದ್ರೆ ಬರದೆ ಹಾಸಿಗೆಯಲ್ಲಿ ಪುಡಿರುತ್ತಿದ್ದಾಗ ಇವಳು ಎದ್ದು ಆಚೆ ಹೋಗುದನ್ನು ನೋಡಿದೆ. ಅನುಮಾನ ಬಂದು ಇವಳನ್ನು ಫಾಲೋ ಮಾಡಿದೆ, ಪತ್ರ ಬರೀತಿದ್ದಾಳೆ. ಇವಳೆದುರು ನಿದ್ದೆ ಬಂದವನಂತೆ ನಟಿಸಿದೆ. ಇವಳು ಮಲಗಿದ ಮೇಲೆ ಎದ್ದು ನೋಡ್ತೇನೆ, ಕಿನ್ನಿಗೆ ಇವಳೇ ಪತ್ರ ಬರೆದಿದ್ದಾಳೆ. ಬೆಳಿಗ್ಗೆ ಎದ್ದು ಕೆಪ್ಪು ತಂಡೆಗೆ ಎರಡು ಬೊಟ್ಟಿದೆ, ಸತ್ಯ ಬಾಯ್ಬಿಟ್ಲು. ಮೀನಕ್ಕ, ನಾನು ಏನ್ ಮಾಡ್ದೆ ಅಂತ ಈ ರೀತಿ ಪತ್ರ ಬರೆದು ವಟಾರ ಬಿಟ್ಟು ಹೋಗ್ ಮಾಡ್ದೆ? ಓಯ್, ಇವರು ನಿನ್ನೆಯಿಂದ ಓಂಗುದನ್ನು ನನ್ನಿಂದ ನೋಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ನಿನ್ನ ಬಗ್ಗೆ ಮಾತಾಡ್ತಿದ್ರು, ನಿನ್ನ ಹಿಂದೆ ಸುತ್ತಾಡ್ತಿದ್ರು. ಅದನ್ನೆಲ್ಲ ನೋಡಿ ನೋಡಿ ನನಗೆ ಬಂಜಿಯಲ್ಲಿ ನಂಜಿ ಆಗಿ ಹೋಗಿತ್ತು. ನೀನಿದ್ರೆ ಅಲ್ವಾ ಇವರು ಈ ನಮೂನೆ ಎಲ್ಲ ಮಾಡುದು. ನೀನಿಲ್ಲ ಅಂದ್ರೆ ಇವರು ನನ್ನ ದಾರಿಗೆ ಬರ್ತಾರೆ ಅಂತ ಈ ನಮೂನೆ ಪತ್ರ ಬರೆದ್ ಬಿಟ್ಟೆ. ನೋಡಿದ್ರೇನ್ರಿ ರಂಗಿಲ್ಲ, ನಿಮ್ಮಿಂದಾಗಿ ಮೀನಾನ್ ಮನ್ಸಿಗೆ ಎಷ್ಟ್ ನೋವಾಗೈತೆ ಅಂತ ಹೇಳಿ ಈ ವಿಷಯ ಈಗ ಗೊತ್ತಾಗಿ ಚಲೋ ಆತು. ಅಕಸ್ಮಾತ್ ಮಂದ ವಟಾರ ಬಿಟ್ಟು ಹೋಗಿದ್ರ ಆಕಿನ ಗತಿ ಏನಾಗಿರೋದು? ಓಯ್ ಮಂದ, ನನ್ನ ತಪ್ಪಾಯ್ತು, ನನ್ನ ಕ್ಷಮಿಸಿ ಬಿಡ. ಇದರಲ್ಲಿ ನಿಂದಷ್ಟೇ ತಪ್ಪಿಲ್ಲ ಕಣವ, ನಮ್ದು ಇದೆ. ಇನ್ನು ಮುಂದೆ ನಾನು ಮಂದು ನಿಂದೆ ಓಡಾಡಲ್ಲ. ಓಯ್ ಎಂ ಪಿ ಅವರೇ, ನೀವು ಓಡಾಡಿದ್ರು ತೊಂದ್ರೆ ಇಲ್ಲ, ಇವರು ಓಡಾಡದಿದ್ರೆ ಸಾಕು. ಇಷ್ಟೆಲ್ಲ ಆದ್ಮೇಲೂ ಮತ್ತ ಓಡಾಡ್ತಾರನ್ರಿ? ಓಡಾಡುದಲ್ಲ ಹೌದಲ್ರಿ? ಹೌದಾ? ಇನ್ನು ಮುಂದೆ ನಾನು ಕುಳ್ಳಿಯ ಹಿಂದೆ ಓಡಾಡುವುದಿಲ್ಲ. ಆದರೆ ಇವಳು ಪತ್ರ ಬರೆದ ಹಾಗೆ ಇನ್ನು ಮುಂದೆ ನಾನು ಕೂಡ ನನ್ನೊಟ್ಟಿಗೆ ಕೋಣಿ ಸ್ಕಿಮ್ ತಿನ್ಲಿಕ್ಕೆ ಬಾ ಅಂತೇಳಿ ಪತ್ರ ಬರಿತೀನಿ.